ಕಾವೇರಿಗಾಗಿ ಹೋರಾಟ ತೀವ್ರಗೊಳ್ತಾ ಇದೆ ಪ್ರತಿಭಟನಾ ಸ್ಥಳಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಅವರು ಆಗಮಿಸುವ ಮೂಲಕವಾಗಿ ಈ ಒಂದು ಹೋರಾಟಕ್ಕೆ ಕೊಟ್ಟಿದ್ದಾರೆ ಪದೇ ಪದೇ ರಾಜ್ಯ ಸರ್ಕಾರ ತಾನೇನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಪ್ರಧಾನಿಗಳ ಕೈಗೆ ಗೈ ಕೈ ತೋರಿಸುವ ಮೂಲಕವಾಗಿ ಬರೀ ಇದೇ ರೀತಿಯಾಗಿ ಯಾವ ಕೆಲಸವನ್ನ ಮಾಡ್ತಾ ಇದೆ ಇದು ಸರಿಯಾದಂತಹ ನಡವಳಿಕೆ ಅಲ್ಲ ನಾವ್ ಯಾವತ್ತು ಕಾವೇರಿ ಹೋರಾಟಗಾರರ ಜೊತೆ ಈ ಮೂಲಕವಾಗಿ ಹಾಗಾಗಿ ಕೂಡ ಅಂತ ಚಕ್ರವರ್ತಿ ಸೂಲಿಬೆಲೆ ರಾಮನಗರದ ಹೋರಾಟ ಸ್ಥಳಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗಿದೆ ಈಗಾಗಲೇ ಇವತ್ತು ಕರ್ನಾಟಕವನ್ನ ಬಂದ್ ನಡೆಸಿ ಕಾವೇರಿಗಾಗಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಚಿಂತಕರು ಹಾಗೂ ವಾಗ್ಮಿಗಳಾದಂತಹ ಚಕ್ರವರ್ತಿ ಸೂಲಿಬೆಲೆಯವರು ಬೈಕ್ ರ್ಯಾಲಿಯನ್ನು ಮಾಡುವಂಥ ಮೂಲಕ ಇವತ್ತು ಚನ್ನಪಟ್ಟಣದಲ್ಲಿ ಪ್ರತಿಭಟನೆಗೆ ಭಾಗಿಯಾಗ್ತಿದ್ದಾರೆ ಸಾಕಷ್ಟು ಜನ ಬೈಕರ್ಸು ಇವತ್ತು ಕನ್ನಡ ಬಾವುಟಗಳನ್ನು ತಮ್ಮ ಬೈಕ್ನಲ್ಲಿ ಹಾಕ್ಕೊಂಡು ಇವತ್ತಿನ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಜೊತೆಗೆ ಕಾವೇರಿ ವಿಚಾರದಲ್ಲಿ ಹೋರಾಟಗಳು ಹೆಚ್ಚಾಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇದೀಗ ಇಲ್ಲಿ ಬೈಕ್ ರ್ಯಾಲಿಗಳು ಕೂಡ ನಡೀತಾ ಇರುವಂಥದ್ದು ಸದ್ಯ ಚಕ್ರವರ್ತಿ ಸೂಲಿಬಳ್ಳಿ ಅವರು ನನ್ನ ಜೊತೆಗಿದ್ರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಇವತ್ತು ಕಾವೇರಿಗೆ ಬೆಂಬಲವನ್ನು ನೀಡಿ ಬೈಕ್ ರ್ಯಾಲಿ ನಡೆಸ್ತಾ ಇದ್ದೀರಿ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗ್ತಾ ಇದ್ದೀರಿ ಏನು ಹೇಳ್ತೀರಿ ಸರ್ ಆ ದಾರಿಯುದ್ದಕ್ಕೂ ಇನ್ಫ್ಯಾಕ್ಟ್ ನಾವು ಭಾಳ ಹಿಂದೆನೇ ಈ ಥರದೊಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಆದರೆ ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಕಾವೇರಿಯ ಪ್ರತಿಭಟನೆ ನಡೀತಾ ಇದೆಯೋ ಅಲ್ಲೆಲ್ಲ ಆ ಪ್ರತಿಭಟನೆ ನಿರತ ರೈತರೊಂದಿಗೆ ಮತ್ತು ಸಮಾಜದ ಪ್ರಮುಖರೊಂದಿಗೆ ನಾವು ಕೂಡ ಕೂತ್ಕೊಳ್ತೀವಿ ಕೂತ್ಕೊಂಡು ಅವ್ರ ಜೊತೆ ಮಾತನಾಡಬೇಕು ಅನ್ನುವಂಥ ಈ ಒಟ್ಟಾರೆ ಈ ಕಾವೇರಿಯ ಹೋರಾಟದಲ್ಲಿ ನಾವೆಲ್ಲರೂ ಜೊತೆಯಾಗಿರಬೇಕು ಅಂತ ಜನಗಣಮನ ಬೆಸೆಯೋಣ ಅನ್ನೋಂಥ ಚಿಂತನೆ ಇಟ್ಕೊಂಡಿದ್ವಿ ಈ ರ್ಯಾಲಿ ಬರೀ ಅಥವಾ ಈ ರೈಡು ಬರೀ ದಕ್ಷಿಣ ಕರ್ನಾಟಕಕ್ಕಷ್ಟೇ ಅಲ್ಲದೆ ಉತ್ತರ ಕರ್ನಾಟಕಕ್ಕೂ ಹೋಗುತ್ತೆ ಅದು ಮಹದಾಯಿ ವಿಚಾರ ಇರ್ಬೋದು ಕಾವೇರಿ ವಿಚಾರ ಇರ್ಬೋದು ಇಡೀ ಕರ್ನಾಟಕ ಒಂದು ಮಾಡುವಂತ ಒಂದು ಪುಟ್ಟ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಸರ್ ಬೈಕ್ರಲ್ಲಿ ಎಲ್ಲಿಂದ ಆರಾಮವಾಗಿ ಎಲ್ಲಿಗೆ ತಲುಪ್ತಾ ಇದೆ ಇದು ಕೋಲಾರದಿಂದ ಶುರುವಾಗಿದೆ ಒಟ್ಟಾರೆ ಹದಿನೈದು ದಿನಗಳ ಕಾಲ ನಾವೆಲ್ಲರೂ ಬೈಕ್ ರೈಡರ್ಸ್ ದಕ್ಷಿಣ ಕರ್ನಾಟಕ ಹೀಗೆ ಮಾಡ್ಕೊಂಡು ಕರಾವಳಿಯಿಂದ ಮುಂದೆ ಉತ್ತರ ಕರ್ನಾಟಕ ಕನೆಕ್ಟ್ ಆಗಿ ಫೈನಲಿ ಬಳ್ಳಾರಿ ಮತ್ತು ದಾವಣಗೆರೆ ಈ ಕಡೆಯಿಂದ ಬಂದು ನಾವು ತುಮಕೂರು ಮತ್ತು ಬೆಂಗಳೂರಿಗೆ ಎಂಡ್ ಆಗ್ತದೆ ಎಂಡ್ ಆಗ್ತೀವಿ ಫೈನಲಿ ಎಂಡ್ ಆಗೋದು ಬೆಂಗಳೂರಿನಲ್ಲೇ ಆಗುತ್ತೆ ಕಾವೇರಿ ವಿಚಾರದಲ್ಲಿ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಯಾಕಂದ್ರೆ ಸಾಕಷ್ಟು ಬಾರಿ ಹಿನ್ನಡೆ ಕೂಡ ಆಗ್ತಾ ಇರುವಂಥದ್ದು ಈ ವಿಚಾರದಲ್ಲಿ ಸರ್ಕಾರಗಳು ಯಾವ ರೀತಿ ವರ್ತಿಸಬೇಕು ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ಒಂದು ಕಾವೇರಿ ಅಫ್ಕೋರ್ಸ್ ಅವ್ರು ಹೇಳೋದು ಸರಿ ಇಬ್ಬರಿಗೂ ಸೇರಿದ್ದು ಅದು ಕರ್ನಾಟಕದ ಪಾಲು ಹೌದು ತಮಿಳುನಾಡಿನ ಪಾಲು ಹೌದು ಆದರೆ ಇದು ನೀರು ಮಳೆ ಚೆನ್ನಾಗಾದಾಗ ನಮ್ಗೆ ಸಮಸ್ಯೆ ಆಗಲ್ಲ ಯಾವಾಗ ಮಳೆಯ ಕೊರತೆ ಆಗುತ್ತೋ ಆಗಲೇ ಸಮಸ್ಯೆ ಆಗೋದು ಆದರೆ ಆ ಹೊತ್ತಲ್ಲಿ ನಮ್ಮ ರಾಜಕೀಯ ಹಿತಾಸಕ್ತಿಗಳಿಗೆ ಸಂಬಂಧಪಟ್ಟಂತೆ ನಾವು ವ್ಯವಹಾರ ಮಾಡ್ತಾ ನಮ್ಮ ಹಿತಾಸಕ್ತಿಯ ನಮ್ಮ ಬೇಳೆನ ಬೇಯಿಸ್ಕೊಳ್ಳೋ ಪ್ರಯತ್ನವನ್ನು ಯಾರು ಮಾಡಿದ್ರು ತಪ್ಪು ನಾನು ನಾನ್ ಪೊಲಿಟಿಕಲ್ ಆಗಿ ಎ ಪೊಲಿಟಿಕಲ್ ಆಗಿ ನಾನು ಇದನ್ನು ಆಲೋಚನೆ ಮಾಡುವಾಗ ನನಗನ್ಸುತ್ತೆ ಕಾವೇರಿಯ ನೀರಿನ ಹಂಚಿಕೆಯ ಕುರಿತಂತೆ ನಾವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಂತಾಗಬೇಕು ಮತ್ತು ಕೋರ್ಟ್ನಲ್ಲಿ ಇದೇನು ಟ್ರಿಬ್ಯುನಲ್ನಲ್ಲಿ ನಮ್ಮದು ಕೇಸ್ ಇದೆ ಅಲ್ಲಿ ತುಂಬಾ ಸಮರ್ಥವಾಗಿ ನಮ್ಮ ವಾದವನ್ನ ಇಂಥ ಸಂದರ್ಭಗಳಲ್ಲಿ ಮಂಡಿಸುವಂತಾಗಬೇಕು ಅನ್ನೋದು ನಮ್ಮ ಆಗ್ರಹ ಅಷ್ಟೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದಕ್ಕೊಂದು ಇತ್ಯರ್ಥ ಮಾಡಬಹುದು ಅನ್ನೋದು ಕೂಡ ಸಾಕಷ್ಟು ಜನರ ಒಂದು ಒತ್ತಾಯ ಕೂಡ ಆಗಿರುವಂತದ್ದು ಈ ವಿಚಾರದಲ್ಲಿ ಹೇಳೋದಾದ್ರೆ ನನಗೆ ಕರೆಕ್ಟು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಯಾವಾಗ ಕರ್ನಾಟಕ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿ ತಮಿಳುನಾಡು ಬೇಕೇ ಬೇಕು ಅಂತ ಕೇಳುವಾಗ ಆದರೆ ಕರ್ನಾಟಕ ಸರ್ಕಾರ ಬಿಡಲ್ಲ ಅಂತ ಹೇಳುವ ಪ್ರಶ್ನೆಯೇ ಇಲ್ವಲ್ಲ ಕೇಳೋಕ್ಕಿಂತ ಮುಂಚೆಯೇ ನೀರು ಬಿಟ್ಟಾಗೋಯ್ತಲ್ಲ ಹೀಗಿರುವಾಗ ನೀವು ನೀರು ಬಿಟ್ಬಿಟ್ಟ ಮೇಲೆ ಏನು ನಮಗಿರೋ ಪ್ರಶ್ನೆ ಬಿಟ್ಟಿದ್ಯಾಕೆ ನಿಮಗೆ ಸುಪ್ರೀಂ ಕೋರ್ಟ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಟ್ರಿಬ್ಯುನಲ್ ಹೇಳೋಕ್ಕಿಂತ ಮುಂಚೆ ಹೇಳಿದ್ದಕ್ಕಿಂತ ಜಾಸ್ತಿ ನೀರನ್ನ ನೀವು ಬಿಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲೇ ಸಮಸ್ಯೆ ಇದೆ ಅಂತ ಈ ಕಾರಣಕ್ಕೆ ನನ್ಗನ್ಸೋದು ನೀವು ಬಿಡಲ್ಲ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದಿನ ದಿನ ಯೋಚನೆ ಮಾಡ್ಬೋದು ನೀವು ನಿಂಪಾಡಿಗೆ ಬಿಡ್ತಾನೆ ಇದ್ದು ಮಧ್ಯಪ್ರವೇಶಿಸಬೇಕು ಅಂತ ಹೇಳೋದು ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಕೆಲವರ ಕೆಲವು ಪಕ್ಷಗಳ ವ್ಯಕ್ತಿಕ ಹಿತಾಸಕ್ತಿಗೆ ರಾಜ್ಯದ ಹಿತ ಬಲಿಯಾಗ್ತಾ ಇದೆ ಅಂತ ಅನ್ಸುತ್ತಾ ಸರ್ ಬಹುಶಃ ನಂಗೆ ಹಂಗೆ ನಮ್ಮ ನಮ್ಮ ಅಲಯನ್ಸನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಇವರು ಅಂದ್ಕೊಳ್ಳೋದು ಇನ್ಫ್ಯಾಕ್ಟ್ ಕರ್ನಾಟಕ ಗೌರ್ಮೆಂಟಲ್ಲೇ ನಂಗೆ ಪ್ರಾಬ್ಲಮ್ ಇದೆ ಅನ್ಸುತ್ತೆ ನೀರಾವರಿ ಸಚಿವರು ಒಂಥರ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತೊಂಥರ ಮಾತನಾಡ್ತಾರೆ ಅವರಿಬ್ಬರಿಗೂ ಸೇರಿದ್ದು ಅಂತಾರೆ ಇವರು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂದ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರ ಉಳಿದೆಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಮಗ್ರವಾಗಿರುವಂಥ ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಮಂತ್ರಿಗಳ ಮುಂದೆ ತೊಗೊಂಡೋಗ್ಬೋದು ಅಥವಾ ನಾವು ನೀರು ಬಿಡಲ್ಲ ಅಂತ ಹಠಾದರೂ ಮಾಡ್ಕೊಂಡು ನಿಂತ್ಕೋಬೇಕಲ್ಲ ಅಲ್ಲಿದಾದರೂ ಸಾಧ್ಯ ಆಗಬೇಕಲ್ಲ ನೀವು ಏನೂ ಮಾಡದೆ ಮತ್ತೊಂದೇನೋ ಪ್ರಯತ್ನ ಸೆಂಟರ್ ಇಂದ ಆಗಬೇಕು ಅಂತ ಬಯಸೋದು ನನ್ಸುತ್ತೆ ನಿಮ್ಮ ಬೆಳೆ ನೀವು ಚೆನ್ನಾಗಿ ಬಯಸ್ಕೊಳ್ಬೇಕು ಅವ್ರ ಮಧ್ಯೆ ಪ್ರವೇಶಿಸಿ ಎಲ್ಲವನ್ನು ಶಮನ ಮಾಡಬೇಕು ಅಂತ ಹೇಳುವಂತ ಪ್ರಕ್ರಿಯೆ ಇದಿಷ್ಟು ಕೂಡ ಚಿಂತಕರು ಹಾಗೂ ರಾಷ್ಟ್ರವಾದಿಗಳಾಗಿರುವಂತಹ ಚಕ್ರವರ್ತಿ ಸುಲ್ಬೆಲ್ ಅವರ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ ಬಸಪ್ಪ ಪಬ್ಲಿಕ್ ಟಿವಿ ರಾಮನಗರ